ಇಲ್ಲಿ ಯಾರು ಯಾರನ್ನು ಫ್ರೀ ಆಗಿ ಬಿಡಲ್ಲ ಕೆಜಿಎಫ್ ಅಲ್ಲಿ ನಾವು ಪ್ರಶಾಂತ್ ಫ್ರೀ ಆಗಿ ಬಿಡ್ತಾ ಇರಲ್ಲ ಇಲ್ಲಿ ಯಾರು ಯಾರನ್ನು ಫ್ರೀ ಆಗಿ ಬಿಡಲ್ಲ ಯಾಕೆಂದ್ರೆ ಎಲ್ಲರೂ ಒಂದು ಪ್ರಾಡಕ್ಟ್ ಚೆನ್ನಾಗಿ ಬರಕ್ಕೇನೆ ಎಲ್ಲರೂ ಗುದ್ದಾಡ್ತಾನೆ ಇರ್ತೀವಿ ಲಾಸ್ಟ್ ವರೆಗೂ ಗುದ್ದಾಡ್ತಾನೆ ಇರ್ತೀವಿ ಸೋ ಈಗ ಕೆಜಿಎಫ್ ತರ ಕಾಣಿಸ್ತು ಅಂದ್ರೆ ನನಗೆ ಅದು ಅರ್ಥ ಆಗ್ತಿಲ್ಲ ಇಫ್ ಕೆಜಿಎಫ್ ತರ ಕಾಣಿಸಿದ್ರೆ ಅದು ಮಿಸ್ಟೇಕ್ ಅಂತೀನಿ ನಾನು ಹಂಗಾದ್ರೆ ಯಾವ್ದು ಮಿಸ್ಟೇಕ್ ಸರ್ ಈ ಕೆಜಿಎಫ್ ತರ ಕಾಣಿಸ್ತಾ ನಿಮ್ಗೆ ಅದು ಅಲ್ಲ ಅಲ್ಲ ನಾನು ಹೇಳ್ತಿರೋದು ಏನಾದ್ರು ಸರ್ ಈಗ ಗ್ರೇ ಶೇಡ್ಸ್ ಇದೆ ಪ್ರಶಾಂತ್ ಸರ್ ಅಂದ್ರೆ ಒಂದು ಮಾರ್ಕ್ ಇರುತ್ತೆ ನಮಗೆ ಅಲ್ಲ ಹಂಗಂದ್ರೆ ಗ್ರೇ ಶೇಡ್ ತೆಗೆದ್ರೆ ಎಲ್ಲ ಕೆಜಿಎಫ್ ಏನಾ ಪ್ರಶಾಂತ್ ಸರ್ ಸಿನಿಮಾಗಳು ಅಂತ ಒಂದು ಮಾರ್ಕ್ ಕ್ರಿಯೇಟ್ ಮಾಡಿದ್ದಾರೆ ನಮಗೆ ಆ ಕತ್ತಲಲ್ಲಿ ಸಿನಿಮಾಗಳು ತೋರಿಸೋದು ಟ್ರೈಲರ್ ಕಟ್ ಮಾಡೋದ್ರೆ ಹೊಸ ಟ್ರೆಂಡ್ ಕ್ರಿಯೇಟ್ ಮಾಡೋದಂತವ್ರು ಸೊ ಅಲ್ಲಿ ನನಗೆ ಅನಿಸಿತ್ತು ನಿಜನ ಬಟ್ ಕತೆ ಕೆಜಿಎಫ್ ಅಂತ ಅಂತ ಹೇಳ್ತಿರೋದು ಸಿ ಪ್ರಶಾಂತ್ ಅವರೇ ಆಗಿರ್ಬೋದು ಎಲ್ಲಾನು ಕಷ್ಟಪಟ್ಟು ಆ ತರ ಕಾಣಿಸ್ಬಾರ್ದು ಅಂತ ಮಾಡಿರೋ ಸಿನಿಮಾ ಓಕೆನಾ ಅದು ಇನ್ಕ್ಲೂಡಿಂಗ್ ಪ್ರಶಾಂತ್ ಯಾಕೆಂದ್ರೆ ಮತ್ತೆ ಆ ಮಾರ್ಕ್ ಬೇಡ ಅದು ತುಂಬಾ ಜಾಸ್ತಿ ಯೂಸ್ ಆಗಿ ಹೋಗ್ತಾ ಇದೆ ತುಂಬಾ ಓವರ್ ಯೂಸ್ಡ್ ಆಗ್ಬಿಡ್ತಾ ಇದೆ ಅದು ಅದನ್ನ ಮಾಡಬಾರ್ದು ಅಂತಾನೆ ಕಷ್ಟಪಟ್ಟು ಟ್ರೈ ಮಾಡಿ ಮಾಡಿರೋ ಸಿನಿಮಾ ಈಗ ನಿಮ್ಗೆ ಹಂಗೆ ಕಾಣಿಸಿದೆ ಅಂದ್ರೆ ಮೋಸ್ಟ್ಲಿ ಎಲ್ಲೋ ಎಡವಿದೀವಿ ಅನ್ಸ್ತಾ ಇದೆ ಟ್ರೈಲರ್ ನೋಡಿ ಡಿಸೈಡ್ ಮಾಡಕ್ ಆಗಲ್ಲ ಸರ್ ಬಟ್ ನನಗೆ ಅನ್ಸಿದ್ದೆ ಸಿನಿಮಾ ಬೇರೆ ತರ ಇರುತ್ತೆ ನೈಟ್ ಈಗ ಒಬ್ಬ ಸೂಪರ್ ಹೀರೋ ಬರ್ತಾ ಇರೋದೆ ನೈಟ್ ಇದು ಬಗೀರ ಅನ್ನೋ ಕ್ಯಾರೆಕ್ಟರ್ ಬರೋದೇ ನೈಟ್ ಸೊ ನೈಟ್ ಇರುತ್ತೆ ಸಿನಿಮಾ ಮ್ಯಾಕ್ಸಿಮಮ್ ನೈಟ್ ಇರುತ್ತೆ ಸೊ ಹಂಗನ್ಬಿಟ್ಟು ನೈಟ್ ಬರೋದೆಲ್ಲ ಒಂದೇ ತರ ಒಂದೇ ಎಲ್ಲಾ ಸಿನಿಮಾ ಒಂದೇ ತರ ಇರುತ್ತೆ ಅಂದ್ರೆ ಅಲ್ವಲ್ಲ